ಅಯೋಧ್ಯೆ ವಿವಾದದ ಕುರಿತ ಸುಪ್ರೀಂಕೋರ್ಟ್ ಖಡಕ್ ಸೂಚನೆಗಳನ್ನು ನೀಡಿದ್ದು, ಭೂ ವಿವಾದವನ್ನು ರಾಜಕೀಯ ವಿಚಾರವಾಗಿ ಪರಿವರ್ತಿಸದಂತೆ ದೂರುದಾರರಿಗೆ ಮಹತ್ವದ ನಿರ್ದೇಶನವನ್ನು ನೀಡಿದೆ. ವಿಚಾರಣೆ ವೇಳೆ ರಾಜಕೀಯ ಪ್ರೇರಿತ ವಾದಗಳನ್ನು ಮಂಡಿಸದಂತೆ ಎರಡೂ ಪಕ್ಷದವರಿಗೆ ನ್ಯಾಯಪೀಠ ಸೂಚಿಸಿದೆ. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಒಟ್ಟು 14 ದೂರುಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಡೆಸ್ತಾ ಇದ್ದು, ಬಾಬ್ರಿ ಮಸೀದಿ ರಾಮ ಮಂದಿರ ವಿವಾದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಅನುವಾದಕ್ಕೆ ಸೂಚಿಸಿದೆ. ಅರ್ಜಿ ವಿಚಾರಣೆಯನ್ನು ಮಾರ್ಚ್ 14 ಮುಂದೂಡಲಾಗಿದ್ದು, 14 ಒಳಗೆ ಅನುವಾದದ ಪ್ರತಿಗಳನ್ನು ಸಲ್ಲಿಸೋಕೆ ಆದೇಶಿಸಿದೆ. ಈ ನಡುವೆ ಆರ್ಟ್ ಆಫ್ ಲಿವಿಂಗ್ ಮುಖ್ಯಸ್ಥ ಶ್ರೀ ರವಿಶಂಕರ್ ಬೆಂಗಳೂರಿನಲ್ಲಿ ಮುಸ್ಲಿಂ ಮೌಲಿಗಳಾದ ಮೌಲಾನಾ ಸೈಯದ್ ಹುಸೇನ್ ನದ್ವಿ ಮತ್ತು ಜುಫರ್ ಫರೂಕಿಯವರನ್ನು ಒಳಗೊಂಡಂತೆ ಪ್ರಮುಖರೊಂದಿಗೆ ಸಭೆ ನಡೆಸಿದ್ದು, ಅಯೋಧ್ಯೆ ವಿವಾದದ ಕುರಿತು ಚರ್ಚೆ ನಡೆಸಿದ್ದಾರೆ.